ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಳಗಾವಿಯಲ್ಲಿ ಭಾರಿ ಮಳೆಗೆ ಸೇತುವೆ ಒಂದು ಕೊಚ್ಚಿ ಹೋಗಿದೆ. ಉದ್ಘಾಟನೆಗೂ ಮೊದಲೇ ಮಳೆಗೆ ಸೇತುವೆ ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ. ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೇವಿನಕೊಪ್ಪ ಸಂಗೊಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಇದಾಗಿತ್ತು. ಮಲಪ್ರಭಾ ನದಿಯ ನೀರು ಶೇಖರಣೆಗಾಗಿ ನಿರ್ಮಿಸಲಾಗಿತ್ತು. ಸುಮಾರು 5 ಕೋಟಿ ಖರ್ಚು ಮಾಡಿದ್ರು ಕೂಡ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರಾವಳಿ ಮಲೆನಾಡು ಭಾಗ ಅಷ್ಟೇ ಅಲ್ಲ, ಬೆಳಗಾವಿಯಲ್ಲೂ ಕೂಡ ಭಾರಿ ಮಳೆಗೆ ಸೇತುವೆ ಒಂದು ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ. ಇನ್ನೂ ಕೂಡ ಸೇತುವೆಗೆ ಉದ್ಘಾಟನೆ ಭಾಗ್ಯವೇ ಸಿಕ್ಕಿರಲಿಲ್ಲ, ಅದಕ್ಕೂ ಮೊದಲೇ ಮಳೆಗೆ ಸೇತುವೆ ಕೊಚ್ಚಿ ಹೋಗಿದೆ. ಅಂದ್ರೆ ಎಷ್ಟರ ಮಟ್ಟಿನ ಕಳಪೆ ಕಾಮಗಾರಿ ಆಗಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡಬಹುದು. ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಬೇವಿನಕೊಪ್ಪ ಹಾಗೆ ಸಂಗೊಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ಬ್ರಿಡ್ಜ್ ಇದಾಗಿತ್ತು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಮಲಪ್ರಭಾ ನದಿಯ ನೀರು ಶೇಖರಣೆಗಾಗಿ ನಿರ್ಮಿಸಲಾಗಿತ್ತು. ಸುಮಾರು 5 ಕೋಟಿ ಖರ್ಚು ಮಾಡಿದ್ರು ಕೂಡ ಇಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿ ಮಾಡಿದ್ದಾರಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಗುತ್ತಿಗೆದಾರರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ. ಶ್ರೀಧರ್, ಒಂದು ಮಳೆಯನ್ನ ತಡ್ಕೊಳ್ಳಿಲ್ಲ ಆ ಸೇತುವೆ ಅಂದ್ರೆ ಎಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿ ನಡೆದಿತ್ತು ಹಂಗಾದ್ರೆ? ಅಂತ ಖಂಡಿತವಾಗಿಯೂ ಏನು ಈ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಟ್ರಸ್ಟ್ನಲ್ಲಿ ಏನು ಸಂಗೊಳ್ಳಿ ಮತ್ತು ಬೇವಿನಕೊಪ್ಪ ಗ್ರಾಮದ ಮಧ್ಯೆ ಸಂಪರ್ಕ ಕಲ್ಪಿಸುವುದಕ್ಕಾಗಿ ಒಂದು ಬ್ರಿಡ್ಜ್ ಕಂ ಬಾಂಧವ ನಿರ್ಮಾಣ ಮಾಡಲಾಗಿರುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಬ್ರಿಡ್ಜ್ ಕಂ ಬಾಂಧವ ಕಾಮಗಾರಿ ಕೂಡ ಇನ್ನು ಉದ್ಘಾಟನೆ ಆಗಿಲ್ಲ, ಇನ್ನು ಕೂಡ ಕಾಮಗಾರಿ ನಡೀತಾ ಇರೋ ಹಂತದಲ್ಲಿದೆ. ಅಂದ್ರೆ ಉದ್ಘಾಟನೆ ಹಂತದಲ್ಲಿ ಇರತಕ್ಕಂಥ ಬ್ರಿಡ್ಜ್ ಕಂ ಏನು ಬಾಂಧವ ಇದೆ ಇದು ಮಳೆ ನೀರಿಗೆ ಕೊಚ್ಚೋಗಿದೆ ಅಂತ ಹೇಳ್ಬಹುದು. ಅಂದ್ರೆ ಮಲಪ್ರಭಾ ನದಿಗೆ ಮಲಪ್ರಭಾ ನದಿಯ ನೀರನ್ನ ಹಿಡಿದಿಡುವ ನಿಟ್ಟಿನಲ್ಲಿ ಒಂದು ಬ್ರಿಡ್ಜ್ ಕಂ ಬಾಂಧವ ನಿರ್ಮಿಸಲಾಗಿತ್ತು. ಏನಂತ 2-3 ದಿನಗಳ ಹಿಂದೆ ಏನು ಧಾರಾಕಾರ ಮಳೆ ಸುರಿದ್ರೆ ಮಳೆ ನೀರು ಏನು ಮಲಪ್ರಭಾ ನದಿಯಲ್ಲಿ ರಭಸದಿಂದ ಹರಿದಿದೆ. ಆ ರಭಸಕ್ಕೆ ಈ ಒಂದು ಬಾಂಧವನ್ನ ಕಿತ್ಕೊಂಡು ಹೋಗಿರೋದು ಇಲ್ಲಿ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಇದೊಂದು ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ಈ ರೀತಿ ಆಗಿದೆ ಅಂತ ಆರೋಪ ಕೂಡ ಸ್ಥಳೀಯರದಾಗಿದೆ. ಅಂಕಿತಾ, ಕಾಮಗಾರಿ ಕಂಪ್ಲೀಟ್ ಆಗಿತ್ತಾ, ಇನ್ನು ಕೂಡ ಬಾಕಿ ಇತ್ತ ಹೆಂಗೆ? ಯಾಕಂದ್ರೆ 5 ಕೋಟಿ ಖರ್ಚು ಮಾಡಿರುವಂತ ಕಾಮಗಾರಿ ಇದು, ಎಷ್ಟೇ ಮಳೆ ಬಂದಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಇಷ್ಟು ಬೇಗ ಸೇತುವೆ ಕೊಚ್ಕೊಂಡು ಹೋಗಿದೆ ಅಂದ್ರೆ ಅಷ್ಟು ಮಟ್ಟಿನ ಕಳಪೆ ಕಾಮಗಾರಿ ಯಾರ ಗಮನಕ್ಕೂ ಬಂದಿರ್ಲಿಲ್ವಾ ಹೇಗೆ? ಅಂಕಿತ, ಖಂಡಿತವಾಗ್ಲೂ ಇದು ಇನ್ನು ಕೂಡ ಉದ್ಘಾಟನೆ ಹಂತದಲ್ಲಿ ಇರತಕ್ಕಂತ ಇದು ಬಾಂಧಾರ್ ಇನ್ನು ಕೂಡ ಅಂದ್ರೆ ಬಾಂಧಾರ್ ಕಾಮಗಾರಿ ಪೂರ್ಣಗೊಂಡಿದೆ. ಅದ್ರ ಇನ್ನು ಕೆಲವು ಫಿನಿಶಿಂಗ್ ಕಾರ್ಯ ಬಾಕಿ ಉಳಿದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕಳಪೆ ಕಾಮಗಾರಿ ಆಗಿರೋದು ಮಾತ್ರ ಇಲ್ಲಿ ಕಂಡು ಬರ್ತಾ ಇದೆ. ಏನೊಂದು ಈ 5 ಕೋಟಿ ಮೊತ್ತದ ಒಂದು ಬಾಂಧಾರ್ ನಿರ್ಮಾಣ ಮಾಡಲು ಗುತ್ತಿಗೆ ನೀಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಏನು ಮೇಲ್ವಿಚಾರಣೆ ವಹಿಸುವಂತ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಗುತ್ತಿಗೆದಾರ ಮಾಡಿದಂತ ಏನೊಂದು ಕಾಮಗಾರಿಯ ಒಂದು ಕಳಪೆ ಕಾಮಗಾರಿ ಫಲವಾಗಿ ಇವತ್ತು ಒಂದು ಬ್ರಿಡ್ಜ್ ಕಂ ಬಾಂಧಾರ್ನ ಮಳೆ ನೀರಿಗೆ ಕಿತ್ಕೊಂಡು ಹೋಗಿದೆ. ಅಂಕಿತಾ, ಓಕೆ, ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೀವು ಕೂಡ ನೋಡ್ತಾ ಇದ್ದೀರಾ, ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದ ಬಳಿ ನಡೆದಿರುವಂತ ಘಟನೆ. ಮೊದಲು ಅದು ಸೇತುವೆ ಕಾಮಗಾರಿ ಆದ ನಂತರ ಯಾವ ಸ್ಥಿತಿಯಲ್ಲಿತ್ತು, ಈಗ ಅರ್ಧ ಸೇತುವೆ ನೀರಿನಲ್ಲಿ ಕೊಚ್ಚಿ ಹೋಗಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. 5 ಕೋಟಿ ಖರ್ಚು ಮಾಡಿ ನಡೆಸಿದಂತ ಕಾಮಗಾರಿ ಇದಾಗಿತ್ತು, ಇನ್ನೂ ಕೂಡ ಉದ್ಘಾಟನೆ ಆಗಿರ್ಲಿಲ್ಲ. ಆದ್ರೆ ಒಂದು ಮಳೆಯಿಂದ ಬಂದಂತ ಒಂದು ನೆರೆಯನ್ನೇ ತಡ್ಕೊಳ್ಳಿಲ್ಲ ಆ ಕಾಮಗಾರಿ ಆ ಸೇತುವೆ ಅಂದ್ರೆ ಅದು ಎಷ್ಟು ಮಟ್ಟಿನ ಕಳಪೆ ಕಾಮಗಾರಿ ಆಗಿತ್ತು ಅಂತ ಗ್ರಾಮಸ್ಥರು ಸಾರ್ವಜನಿಕರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರು ಎಂತ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಎಸ್, ಬೇವಿನಕೊಪ್ಪ ಸಂಗೊಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಇದಾಗಿತ್ತು. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಆ ಒಂದು ಸೇತುವೆಯ ಅರ್ಧ ಭಾಗ ಕೊಚ್ಕೊಂಡು ಹೋಗಿದೆ ಅನ್ನುವಂಥದ್ದನ್ನ. ಮಲಪ್ರಭಾ ನದಿಯ ನೀರನ್ನ ಶೇಖರಣೆಗಾಗಿ ನಿರ್ಮಿಸಲಾದಂತಹ ದೊಡ್ಡ ಬ್ರಿಡ್ಜ್ ಆಗಿತ್ತು. ಇಡೀ ನದಿಯ ನೀರನ್ನ ಶೇಖರಣೆ ಮಾಡೋದಕ್ಕಾಗಿ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿದೆ ಅಂದ್ರೆ ಎಷ್ಟು ಆ ಕಾಮಗಾರಿ ಕೇರ್ಫುಲ್ ಆಗಿ ಮಾಡಿರ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಆದರೆ ಇಲ್ಲಿ ಅದ್ಯಾವುದು ಕೂಡ ಆಗಿಲ್ಲ. ಅದಕ್ಕಾಗಿಯೇ ಒಂದೇ ಒಂದು ಮಳೆಗೆ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ, ಆ ಇಡೀ ಅರ್ಧ ಭಾಗ ಸೇತುವೆಯ ಅರ್ಧ ಭಾಗ ಕೊಚ್ಚಿಕೊಂಡು ಹೋಗಿದೆ ನೀರು.